ಮುಂದಿನ ಕಾರ್ಯಕ್ರಮ ವಾಣಿ ಮಂಜುನಾಥ್ ಅವರು ಎಲ್ಲರೂ ಬರಬೇಕು. ವಿದ್ವಾನ್ ಆನೂರು ಸೂರ್ಯನಾರಾಯಣ ಮೆಮೋರಿಯಲ್ ಪ್ರೋಗ್ರಾಮ್ ಕರ್ತಿಸಿ ಶ್ರೀಮತಿ ಆ್ಯಂಡ್ ಶ್ರೀ ಬಿ ಎಸ್ ಸುಕುಮಾರ್. ಇವರು ಬೇರೆ ಯಾರೂ ಅಲ್ಲ, ನಮ್ಮ ವರ್ಲ್ಡ್ ಫೇಮಸ್ ಡ್ರಮ್ಮರ್ ಬಿ ಎಸ್ ಅರುಣ್ ಕುಮಾರ್ ಅವರ ತಂದೆ ತಾಯಿಯವರು. ಇತ್ತೀಚೆಗಷ್ಟೇ ಶ್ರೀಮತಿ ಗಾಯತ್ರಿ ಸುಕುಮಾರ್ ಅವರು ಕಾಲವಾದರು. ಐ ರಿಗ್ರೆಟ್ ಟು ಇನ್ಫಾರ್ಮ್ ಯು ದಿಸ್. ಅವರ ಕೊಡುಗೆ ಆನೂರು ಸೂರ್ಯನಾರಾಯಣ ಮೆಮೋರಿಯಲ್ ಪ್ರೋಗ್ರಾಮ್. ಆನೂರು ಸೂರ್ಯನಾರಾಯಣ ಯಾರು ಅಂತ ಸುಮಾರು ಜನ ಗೊತ್ತಿಲ್ಲದೇನೂ ಇರ್ಬೋದು. ಅವರು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಬಹಳ ದೊಡ್ಡ ಸಂಗೀತಗಾರರು. ಆಗಿನ ಕಾಲದಲ್ಲಿ ತುಂಬ ಕಷ್ಟ ನಮ್ಮ ಬೆಂಗಳೂರು ದಾಟಿ ಏರ್ಪೋರ್ಟ್ಗೆ ಹೋಗೋದು, ಬೆಂಗಳೂರು ದಾಟಿ ಏರ್ಪೋರ್ಟ್ಗೆ ಹೋಗೋ ಅಂಥ ಒಂದು ಕಾಲ ಅದು. ಆ ಏರ್ಪೋರ್ಟ್ಗೆ ದಿನ ಲೀಲಾ ಜಲವಾಗಿ ಹೋಗ್ತಾಯಿದ್ದ ಒಬ್ಬ ಮಹಾನ್ ಕಲಾವಿದ ಆನೂರು ಸೂರ್ಯನಾರಾಯಣ. ಅವರು ನೋಡದೆ ಇರೋ ದೇಶವೇ ಇಲ್ಲ, ಅಷ್ಟು ದೇಶದಲ್ಲಿ ಅವರು ಸಂಗೀತ ಕಚೇರಿನ ನೀಡಿ ಬರ್ತಾಯಿದ್ರು. ಅವರ ಒಂದೇ ಒಂದು ಸಂಗೀತ ಕಚೇರಿ ಕೇಳೋ ಭಾಗ್ಯ ನಂದಾಗಿತ್ತು. ಅಂಥ ಮಹನೀಯರ ಹೆಸರಲ್ಲಿ ಇವತ್ತಿನ ಒಂದು ದತ್ತಿ ಕಚೇರಿ ನಡೀತಾ ಇದೆ. ಶ್ರೀ ಶಶಿಧರ್ ಅವರ ಶಿಷ್ಯರಾದ ವಾಣಿ ಮಂಜುನಾಥ್ ಇವರಿಂದ ಕೊಳಲು ವಾದನ, ಪ್ರೇಮ ವಿವೇಕ್ ಇವರಿಂದ ಪಿಟೀಲು, ಅಶ್ವಿನ್ ನಾಯರ್ ಇವರಿಂದ ಮೃದಂಗ, ಹಾಗೂ ಅಭಿಜಿತ್ ಇವರಿಂದ ಘಟವಾದನ ಇರುತ್ತೆ. ಇದು ಒಂದು ಗಂಟೆ ಕಾಲ ನಡೆಯುತ್ತೆ. ಅದಾದ ನಂತರ ಲಘು ಉಪಹಾರ ಇದೆ, ಕಾಫಿ ಇದೆ. ಅಲ್ಲಿ ಕೆಳಗಡೆ ಹೋಗಿ ಬೇಗ ವಾಪಸ್ ಬಂದುಬಿಡಿ, ಆರು ಗಂಟೆಗೆ ನೆಕ್ಸ್ಟ್ ಪ್ರೋಗ್ರಾಮ್ ಶುರು ಆಗುತ್ತೆ. ನೀವು ವಾಪಸ್ ಬರಬೇಕಾದ್ರೆ ಅಥವಾ ಹೋಗಬೇಕಾದ್ರೆ ನಿಮ್ಮ ಸ್ಲಿಪ್ಪರ್ಸ್ನ ಸ್ವಲ್ಪ ಸರಿಯಾಗಿ ನೋಡ್ಕೊಂಬಿಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒಂದು ಕೋರಿಕೆ. ಥ್ಯಾಂಕ್ ಯು.
Thank you.
we had Vidushi Vani Manjunath, madam, on the flute. She is a disciple of Vidwan Shri S. A. Shashidhar sir and H. V. Krishnamurthy sir. She has passed Vidwat in first class and she has performed in various prestigious venues such as Gayan Samaja and Youth Center. She has been organizing concerts and has composed music for various projects. She is currently training many students in Goa in Carnatic classical music. We had Vidushi Prema Vivek, madam, on the violin. She has had her initial training under Vidwan Shri H. K. Raghavendra and Sangeet Kalaratna Vidwan Shri H. V. Krishnamurthy sir of Vijaya College of Music. She had a long stint of her higher training under Sangeet Kalacharya Vidushi Neela Ram Gopal madam and is also receiving some guidance from Kalai Mamani Kumari A. Kanyakumari madam of Chennai in recent times. She has been working as an IT professional. Vidwan Ashwin Nair on the Mridangam. He is a disciple of Vidwan Shri H. Suhindra sir. He is a recipient of the CCRT scholarship. He has accompanied many artists on the Mridangam. He is an MBA graduate. Vidwan Abhijit is on the Ghatam. He is a disciple of Vidwan Shri Suruli R. Ganeshmurthy sir and H. Sudhindra sir. He is the recipient of the Karnataka Government Scholarship. He is a B-graded artist of the All India Radio and he has been accompanying various artists all over the Karnataka. Thank you. Vidushi Kalavati Avadutaro, Hiriya Kalavidru, ಎರಡು ಆಶೀರ್ವಚನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಅವ್ರಿಗೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಆಶೀರ್ವಚನ ಕೊಡೋ ಅಷ್ಟು ಹಿರಿಯಳಲ್ಲ, ಆದರೂ ಒಂದು ಕ್ಯಾಪ್ಸ್ಯೂಲ್ ಕಾನ್ಸರ್ಟ್ನ ಎಷ್ಟು ಯಶಸ್ವಿಯಾಗಿ ಕೊಡ್ಬೋದು ಅನ್ನೋದನ್ನು ಈ ನಾಲ್ಕು ಜನ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ತೋರಿಸಿದ್ದಾರೆ. ಮೆಲಡಿ ಆ್ಯಂಡ್ ಲಯ ಎರಡನ್ನೂ ಒನ್ ಅವರಲ್ಲಿ ಎಷ್ಟು ಚೆನ್ನಾಗಿ ತುಂಬಬಹುದು. ವರ್ಣದಿಂದಲೇ ದರ್ಬಾರ್ ವರ್ಣದಲ್ಲಿ ತ್ರಿಶ್ರವನ್ನು ನುಡಿಸಿ, ನಂತರ ನರಸಿಂಹ ಮಾಮವ ಭಗವನ್ ಸ್ವಾತಿ ತಿರುನಾಳರ ಕೃತಿ, ಮತ್ತು ಕಲಿಗಿಯುಂಟೆ ಕೀರ್ವಾಣಿ, ಅಚ್ಚುಕಟ್ಟಾದ ರಾಗ ಸ್ವರಕಲ್ಪನೆ, ಮತ್ತು ಆ ಸ್ವರಕಲ್ಪನೆಯಲ್ಲಿ ಸುಧೀಂದ್ರ ಅವರ ಛಾಪು ಎದ್ದು ಕಾಣ್ತಾ ಇತ್ತು. ಹಲವಾರು ಆ ವಿಳಂಬದಿಂದ ಮಧ್ಯಮ ಕಾಲಕ್ಕೆ ಬರುವಂಥದ್ದು ಅವೆಲ್ಲ, ಅದಕ್ಕೆ ತಕ್ಕನಾಗಿ ಪ್ರೇಮ ಅವರು ಕೊಟ್ಟಂಥ ಉತ್ತರಗಳು ತುಂಬ, ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಇನ್ ವೆರಿ ನೈಸ್ ಟು ಆ್ಯಂಡ್ ಟೋಟಲಿ ಒಂದು ಕಾನ್ಸರ್ಟ್ ಅಂದರೆ ಟೀಮ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನೀವು ಇವತ್ತು ತುಂಬ ಚೆನ್ನಾಗಿ ಗಮನಿಸ್ತೀರ. ಅಶ್ವಿನ್ ಅವರ ಮೃದಂಗ ಸಾಥ್ ಜೊತೆಗೆ ತುಂಬ ಅಚ್ಚುಕಟ್ಟಾದಂತಹ ಮೃದಂಗ ವಾದನ, ಹಾಗೂ ಘಟದಲ್ಲಿ ಅಭಿಜಿತ್ ಅವರು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಒಂದು ಕಾನ್ಸರ್ಟ್ನ ಪ್ರೆಸೆಂಟ್ ಮಾಡುವಂಥ ಒಂದು ರೀತಿಯಲ್ಲಿ ಇವರೆಲ್ಲರೂ ಲಾಟ್ ಆಫ್ ಹಿಡನ್ ಪೊಟೆನ್ಷಿಯಲ್ಸ್. ವಾಣಿಯವ್ರನ್ನ ತುಂಬ ಹಿಂದೆ ನಾನು ನೋಡಿದ್ದು, ಅವರು ತುಂಬ ಹಸನ್ಮುಖಿಗಳಾಗಿ ಅಷ್ಟು ಕಾಮ್ ಆಗಿರ್ತಾರೆ, ಸ್ಟೇಜಲ್ಲಿ ಇಷ್ಟು ಪ್ರೌಢಿಮೆಯಿಂದ ನುಡಿಸ್ತಾರೆ ಅನ್ನೋದು ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಶೀ ಈಸ್ ಟೀಚಿಂಗ್ ಇನ್ ಗೋವಾ ಟು ಅನ್ನೋದು ತುಂಬ ಸಂತೋಷವಾದಂಥ ವಿಷಯ. ವಿ ಹ್ಯಾವ್ ಬೀನ್ ಫ್ರೆಂಡ್ಸ್ ಫಾರ್ ಲಾಂಗ್ ಟೈಮ್. ವಾಣಿ, ಪ್ರೇಮ, ಅಶ್ವಿನ್ ಹಾಗೂ ಅಭಿಜಿತ್ ಎಲ್ಲರಿಗೂ ದೇವರು ಸಾಕಷ್ಟು ಅವಕಾಶಗಳನ್ನು ಕೊಡಲಿ, ಅವರು ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡಿ ಮುಂದೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಕಲಾವತಿ ಅವರೇ. ನಮ್ಮ ಗುರುಗಳಾದ ವಾಸುದೇವರಾವ್ ಸರ್ ಅವರು ಅವ್ರಿಗೆಲ್ಲ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಿನ್ನೆ ದಿವಸ ನಾವು ಯಾರ್ಯಾರು ನಮ್ಮ ಕಾಲೇಜ್ ಆಫ್ ಮ್ಯೂಸಿಕ್ಕಿಂದ ಒಂದು ಅಚೀವ್ಮೆಂಟ್ ಮಾಡಿದ್ರೋ ಆ ವರ್ಷದಲ್ಲಿ ಅವರಿಗೆಲ್ಲ ಏನೋ ಒಂದು ಕಿರುಕಾಣಿಕೆ, ಒಂದು ಸಂತೋಷಕ್ಕೆ ನಾವು ಕೊಡಬೇಕು ಅಂತ ಮಾಡಿಕೊಂಡಿದ್ವಿ. ಆ ಒಂದು ಕಿರುಕಾಣಿಕೆ ಕೊಡೋ ಸಂದರ್ಭದಲ್ಲಿ ಶ್ರೀಲಕ್ಷ್ಮಿ ಸುರೇಶ್ ಅವರು ನನ್ನೇ ಇರಲಿಲ್ಲ. ಹಾಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ
ವಾಣಿ ಮಂಜುನಾಥು ಮತ್ತು ಇವರಿಬ್ಬರದು ಅವರಿಬ್ಬರದು ಲೇಟಾಗಿ ರಿಸಲ್ಟ್ ಬಂತು. ನಾವು ನಮ್ಮ ಇದರೊಳಗೆ ಪಟ್ಟಿನಲ್ಲಿ ಮಾಡ್ಕೊಂಡಿರಲಿಲ್ಲ. ನಾವೇನು ಅಂದ್ಕೊಂಡ್ರು ಅದಕ್ಕಿಂತ ದೇವರು ಇನ್ನೂ ಚೆನ್ನಾಗಿ ಮಾಡ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು. ವಾಣಿ ಮಂಜುನಾಥ್ ಅವ್ರಿಗೆ ಅವ್ರ ಕೈಯಿಂದ ಆಶೀರ್ವಚನ ಆಶೀರ್ವಾದ ಪೂರ್ವಕವಾಗಿ ಕೊಡಬೇಕು ಅಂತ ಸಂಕಲ್ಪ ಇದ್ದಾಗ ನಾವೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಒಂದು ಕಿರುಕಾಣಿಕೆಯನ್ನು ವಾಣಿ ಮಂಜುನಾಥ್ ಅವ್ರಿಗೆ ಕೊಟ್ಟು ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅವ್ರಿಗೆ ಈ ಸತಿ ಆಲ್ ಇಂಡಿಯಾ ರೇಡಿಯೋನಲ್ಲಿ ಬಿ ಗ್ರೇಡ್ ಬಂತು. ಹಾಗೆ ಶ್ರೀಲಕ್ಷ್ಮಿ ಸುರೇಶ್ ಅವರು ಆಲ್ ದಿ ಬೆಸ್ಟ್. ನನ್ನ ಹತ್ರನೂ ಒಂದು ಎರಡು ಅಕ್ಷರ ಪಾಠ ಕಲ್ತಿದ್ದಾರೆ. ಅವ್ರಿಗೂ ಶಶಿಧರ್ ಸರ್ ಅವರು ಈ ಕಿರುಕಾಣಿಕೆಯನ್ನು ಕೊಡಬೇಕು. ಅವ್ರಿಗೂ ಈ ಸತಿ ಬಿ ಗ್ರೇಡ್ ಆಯಿತು ಆಲ್ ಇಂಡಿಯಾ ರೇಡಿಯೋನಲ್ಲಿ. ವಿ ಹ್ಯಾಪಿಲಿ ಕಂಗ್ರ್ಯಾಚುಲೇಟ್ ದೆಮ್ ಬೋತ್. ವಿಶ್ ಯು ಆಲ್ ದಿ ಬೆಸ್ಟ್.